ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತ ಸೂಪರ್ ಆಗಿದ್ದೀವಿ. ಇವತ್ತಿನ ನಾವು ಯಾವಾಗ ಶುರು ಮಾಡಿದ್ದೀವಿ, ನಾ ನಿಮ್ಮ ಗಾನವಿಜಯ್ ಟಿವಿ. ಹಲೋ ಮಗ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಮ್ಮ ಅಪ್ಪಂಗೆ ಅಂತ ಕೇಳು. ನಂಗೂ ಕೂಡ ನಾನು ಗಡ್ಡದ ಮೇಲೆ ಲಾಗ್ ಮಾಡ್ತೀನಿ, ಓದಕ್ ಹೋಗಲ್ಲ. ಅಯ್ಯೋ ನಾಚಿಕೆ, ಅಯ್ಯೋ ಅಯ್ಯೋ ದಿವಾ, ಇವತ್ತು ಇದ್ರಲ್ಲಿ ಟಿವಿಲಿ ಹೆಂಗೋಯ್ತು ಮನೆ ಹಾವು? ಹೆಂಗೋಯ್ತು? ನಾ ಅಮ್ಮ ಕೇಳ್ತಿದ್ರೆ ಹೂ ಹಾ ಅಂತ ಹೇಳ್ತಾ ನಾನ್ ಮಾತಾಡಿಸ್ರು ಮಾತಾಡಲ್ಲ, ನಾ ಅಮ್ಮ ಮಾತಾಡಿಸ್ರೆ ಮಾತಾಡೋದು. ಹೆಂಗ್ ಮಾತಾಡ್ತಾನೆ ಅಂತ ಮಾತಾಡ್ಸಮ್ಮ ಕೇಳಮ್ಮ, ಆಗಿಲ್ ನೋಡ್ದೆ ಅಂತ. ನಾನ್ ಮಾತಾಡ್ತಿದ್ರೆ ಆಗಿಲ್ ನೋಡ್ದೆ ಅಮ್ಮಮ್ಮ ಎಲ್ಲಿ ತೋರ್ಸ್ತಾವ? ಅಲ್ಲ ಅಲ್ಲಿ ತೋರಿಸ್ತಾ ಅಮ್ಮಮ್ಮ. ಕಣ್ಣು ನೋಡಿ ಒಂದ್ಸಲಿ, ಕಣ್ಣು ನೋಡಿ, ನನ್ಗೊಡಿ ನನ್ಗೆ ಅಪ್ಪನ ಬಡಿ, ಅಪ್ಪನ ಬಡಿ ಒಂದ್ಸಲ ಹೊಡಿ, ಹೊಡಿ ಒಂದ್ಸಲ ಕನ್ನಡಿ. ನಮ್ಮ ಮಗ್ಗಿ ಹೆಂಗೋಡಿದ್ದಾರೆ ಅಲ್ಲ ಮಗ್ನೆ. ಇವಾಗ ಏನಪ್ಪಾ ಅಂದ್ರೆ ಅಮ್ಮ ಚಪಾತಿ ಬಿದ್ದಿಕ್ಕಿದ್ದಾರೆ, ಅದನ್ನ ಚಪಾತಿ ಒತ್ತೋದು ಬೇಯಿಸೋದು ಅಮ್ಮನೇ ಮಾಡ್ತಾರೆ. ನಮ್ಗೆ ಏನು ಕೆಲಸ ಇರೋಲ್ಲ, ಲಾಗ್ ಏನ್ ಮಾಡ್ದೋ ಅಂದ್ರೆ ಗೊತ್ತಾಗಲ್ಲ. ಅಮ್ಮನ ಜೊತೆ ಮಾಡ್ಕೊಳಕ್ಕೆ ಆಗಲ್ಲ. ನೀವೇ ನೋಡಿದಿರಲ್ಲ ಫಸ್ಟ್ ಏನೇ ಚೆನ್ನಾಗಿ ಅವಳೆ ಅಂತ ಹೇಳಿರೋದು ಓದ್ಲಾಗಲ್ಲ, ಮತ್ತೆ ಅದೇ ತಗೋದ್ರೆ ನಿಮ್ಗೂ ಬೇಜಾರಾಗುತ್ತೆ. ಅದರಿಂದ ಬೇಜಾರು ಅನ್ಸ್ಬಿಡುತ್ತೆ ಮಾಡ್ಕೊಳಕ್ಕೂ ವೀಡಿಯೋನ. ಬೆಳಗಿಂದ ಏನಿಲ್ಲ, ಎಲ್ಲ ಕೆಲಸ ಇರ್ತಾ ಅದನ್ನ ವೀಡಿಯೋ ಮಾಡ್ಕೊಂತು ಎಲ್ಲಾನು ವೀಡಿಯೋ ಮಾಡ್ಕೋಬಹುದು. ಬೆಳಗಿಂದ ಸಾಯಂಕಾಲ ನಂಗೇನು ಕೆಲಸ ಇರಲ್ಲ, ಅಮ್ಮನೇ ಎಲ್ಲ ಮಾಡ್ತಾರಲ್ಲ. ಅದರಿಂದ ಅದನ್ನ ಮಾಡ್ಕೊಂಡ್ರು ಇವಳೇನ್ ಚೆನ್ನಾಗಿ ಅವಳಲ್ಲ ಹಂಗೆ ಹಂಗೆ ಅಂತಾರೆ ಅನ್ಬಿಟ್ಟು ಏನು ಮಾಡ್ಕೊಳಕ್ ಹೋಗ್ತಾ ಇಲ್ಲ, ಸುಮ್ಮನೆ ಆಗ್ತಾ ಇದ್ದೀನಿ. ಇನ್ನೇನು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೇನೇ ಸಂಜೆ ಬಂದ್ರೆ ನಮ್ಮನವರು ಮಾಡೋ ಬಾ, ನಮ್ಗೆ ಖುಷಿನೇ ವೀಡಿಯೋ ಮಾಡೋದು, ಅದರಿಂದ ಮಾಡೋ ಬಾ ಅಂತ ಅವರು ಇದ್ರು. ಅದರಿಂದ ಆಮೇಲೆ ನೋಡಿ ಫ್ರೆಂಡ್ಸ್, ಈ ಕಷ್ಟ ಅನ್ನೋದು ಹಿಂಗೆ ಬರ್ತಾನೆ ಇರುತ್ತೆ. ಇವಾಗ ಡಿಲಿವರಿ ಅದ್ರ ಹತ್ರ ಬಂತು, ದುಡ್ಡು ಮಡಿಕೋಬೇಕು ಅಂದರೆ ಫೋನ್ಗಳು ಕೆಟ್ಟ ಹೋಗ್ತಾನೆ ಇರುತ್ತೆ. ನನ್ನ ಫೋನ್ ಅಂತೂ ಬೆಳಗಿಂದ ಫುಲ್ಲು ಬೇಜಾರಾಗೇ ಇರೋದು. ಫಸ್ಟು ನಮ್ಮನೇ ಫೋನ್ ಕೆಟ್ಟೋಯ್ತು, ಇವಾಗ ನನ್ನ ಫೋನ್ ಕೆಟ್ಟೋಗಿದೆ. ನಮ್ಮನೇ ಫೋನು ಫಿಂಗರ್ ಮಾತ್ರ ಹೋಗಿರೋದು, ನನ್ನ ಫೋನಲ್ಲಿ ವಾಯ್ಸೇ ಬರ್ತಾ ಇಲ್ಲ ಯಾವ್ದ್ರದ್ದುವೆ. ರೀಲ್ಸ್ ಎಲ್ಲ ನೋಡು, ಬರೀ ಹಂಗೆ ನೋಡಬೇಕು. ಅದು ನಾನು ಮಾತಾಡಂಗೇನೆ ಆಫ್ ಆಗೋಗ್ಬಿಡುತ್ತೆ. ಏನಾಗಿದ್ಯೋ ಏನೋ ಗೊತ್ತಿಲ್ಲಪ್ಪ, ಏನ್ ಮಾಡೋದು. ನಾವು ದುಡ್ಕ ನಮ್ಮನವ್ರಿಗೆ ನಿನ್ನೆ ಮುನ್ಸ್ಕೊಂಡ್ ಕೂತಿದ್ದೆ, ರಿಪೇರಿ ಮಾಡಿಸ್ಕೊಡ್ಲಿಲ್ವಲ್ಲ ಫೋನ್ ಅಂತ. ನನಗೆ ಫೋನೇ ಜೀವ, ಟೈಮ್ ಪಾಸ್ ಆಗದೇ ನಮಗ್ ಫೋನು. ಪಾಪು ನೋಡ್ಕೊಂಡಿದ್ರೆ ಅವನು ಅವನ್ಗೇನೆ ಫೋನ್ ಬೇಕು, ಈಗ ನಮಗ್ ಬೇಕಾಗಲ್ವ ಫೋನು. ಅದ್ರಿಂದ ಬಾ ಜೀವ, ಬಾ ಮಾತಾಡ್ಸು ಮಗ್ನೆ. ಅಲ್ಲಿ ಯಾಯ್ ಮಾಡೋರಿ ಮಾಯ ಉಂಟು ಮಾಡ್ದ? ಜ್ಯೂಸ್ ಜ್ಯೂಸ್ ಹೇಳು, ಜ್ಯೂಸ್ ಹೇಳು, ಜ್ಯೂಸ್ ಹೇಳು. ನೀನ್ ಹೆಂಗೆ ಇದ್ಯಾ ಜ್ಯೂಸ್ ಅಂತ ಅಲ್ಲಿ ಫ್ರಿಜ್ಜಲ್ಲಿ? ಅಪ್ಪ ಜ್ಯೂಸ್ ಅನ್ನು ಹೇಳು, ಕೊಡ್ಬೇಕು ಕೊಡ್ಬೇಡಿ ಕಣ್ರಿ. ಕೊಡಲ್ಲ ಬಿಡು, ಜ್ಯೂಸ್ ಬೇಕಾದೀವ? ಜ್ಯೂಸ್ ಕುಡಿದ್ಯಾ? ಕೊಡ್ಬೇಡಿ, ಹಂಗೇನು ಕೊಡ್ಬೇಡಿ. ಬೆಳಗ್ಗೆ ಹಾಲು ತರಕ್ ಹೋಗಿದ್ದೆ, ಹಂಗೇನೆ 10 ರೂಪೀಸ್ಗೆ ಜಾಮೂನ್ ತರ ಬರುತ್ತಲ್ಲ ಡ್ರೈ ಜಾಮೂನು, 1 ರೂಪಾಯಿದು ರೆಡ್ ಕಲರ್ ಇರುತ್ತೆ ನೋಡಿ. ಆವಾಗಿನ ಕಾಲದಲ್ಲ ಜಾಸ್ತಿ ಅದು, ಅಂದ್ರೆ ಆವಾಗಿನ ಕಾಲದಲ್ಲ ನಾವು ಸಣ್ಣ ಹುಡುಗರಲ್ಲಿ ಹೋದ ಟೈಮಲ್ಲಿ ಅದು 1 ರೂಪಾಯಿಗೆ 2 ಬರೋದು, ಇಲ್ಲಿ 1 ರೂಪಾಯಿಗೆ 1 ಅನ್ನ ತಂದಿದ್ದೆ ಹಾಲು ತರಕ್ ಹೋದಾಗ. ಇವನ್ ಅದು ಇಟ್ಕೋಬಿಟ್ಟು ನಮ್ಮನೆಯವ್ರು ಬಂದಾಗ ತಿಂಡಿಗೆ ಬಂದಾಗ ಎರಡು ತಿನ್ಕೊಂಡೋಗಿದ್ದಾರೆ. ಈ ನನ್ನ ಮಗಂಗೆ ತಂದಿದ್ದು ನಮ್ಮನೆಯವ್ರು ತಿನ್ಕೊಂಡೋದ್ರು, ನಾನು ತಿಂದೆ, ಇವನು ತಿಂದ್ರು ಮತ್ತೆ ಬೇಕು 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 ಅಂತ ಆಟ ಮಾಡಕ್ ಶುರು ಆಗ್ಬಿಟ್ಟ. ಫಸ್ಟ್ ಒಂದ್ಸರಿ ತಗೊಬಂದು ಕೊಟ್ಟಿದ್ದೆ, ಅದನ್ನು ಮತ್ತೆ ಹಾಕೋವನ್ನ ಅವಾಗ ತಿಂದಿದ್ದಿಲ್ಲ, ಇವಾಗ ತಿನ್ನಕ್ ಓಡಾಡ್ತಾ ಇದ್ದಾನೆ. ನಾವು ತಿನ್ಬೇಕು ಅನ್ಸಿದ ಟೈಮ ತಿನ್ನಕ್ ಓಡಾಡೋದು ಇವನು ಅಂತಾನು. ಅಮ್ಮನು ಬೇಕಾಗಿಲ್ಲ, ಅಪ್ಪನು ಬೇಕಾಗಿಲ್ಲ ಇವಾಗಂತೂ ನಮ್ ದಿವಂಗೆ. ಮತ್ತೆ ಏನೇನ್ ಬೇಕ್ರಿ ಇವಾಗ ಅಡ್ಮಿಂಟ್ ಆಗಕ್ಕೆ, ಏನೇನ್ ಮಡಿಕೋಬೇಕು? ಅಲ್ಲಿ ಇಲ್ಲಿ ಅಡ್ಮಿಷನ್ಗೆ ನಿಮ್ಮ ಫೋಟೋ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ, ESI ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ, ರನ್ನಿಂಗ್ ಲೆಟರ್ ಕೇಳ್ತಾರೆ, ತುಂಬಾ ಏನೇನ ಕೇಳ್ತಾರೆ. ಇವಾಗ ಎಲ್ಲಾ ಎತ್ ಮಾಡಿಕೋ ಅಂತ ಹೇಳಿದ್ರೆ ಅವತ್ತು ಇದಕ್ಕೆ ತಾಯಿ ಕಾರ್ಡ್ ಮಾಡ್ಸಕ್ ಹೋಗಿದ್ರಲ್ಲ, ಅವಾಗ ಆಧಾರ್ ಕಾರ್ಡ್ ತಗೊಂಡೋಗ್ಬಿಟ್ಟು ಎಲ್ಲಿ ಇಟ್ಟಿದ್ದಾರೆ ತಗೊಂಡಿ ಅಂತ ಗೊತ್ತಿಲ್ಲ, ಹುಡುಕ್ಬಿಟ್ಟು ಎತ್ ಮಾಡ್ಕೊಂಬುದು ಅಂತ ಹೇಳ್ತಿದಾರೆ ಇವಾಗ. ಸಿಕ್ತೆ ಎಲ್ಲಿ ಇಟ್ಟಿದ್ವಿ ಅಂತ ಗೊತ್ತಿಲ್ಲ, ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಪ್ರಿಂಟ್ ಔಟ್ ತಗಸ್ಬೇಕಾಗುತ್ತೆ. ಅದಕ್ಕೆ ಬೇರೆ ನೋಡಿ ಎಷ್ಟೊಂದು ಇವಾಗ ಏನಾದ್ರು ತೊಂದರೆ ಟೈಮಲ್ಲೇನೆ ತುಂಬಾ ತೊಂದರೆಗಳು, ದುಡ್ಡು ಖರ್ಚು ಆಗ್ತಾನೆ ಇರುತ್ತೆ, ಗೊತ್ತಾಗಲ್ಲ ಡೈಲಿ ಹಂಗೆ ಹಂಗೆ ಒಂದೊಂದು. ಪ್ರಿಂಟ್ ಔಟ್ ತಗಸಕಾದ್ರೂ ನಂಬರ್ ಬೇಕು, ಆಧಾರ್ ಕಾರ್ಡ್ ನಂಬರ್, ಫೋಟೋ ಏನಾರ ಇದೀರಾ? ಫೋಟೋ ಅಂದ್ರೆ ಹಳೇದೈತೆ, ಯಾವ್ದಾದ್ರೂ ಓಕೆ, ನಂಬರ್ ಬೇಕು. ಸೊ ನಮ್ ನವಿದು ಫೋನ್ ವಾಯ್ಸ್ ಗೊತ್ತಿರಲಿಲ್ಲ, ಅಪ್ಡೇಟ್ ಮಾಡಿ ಅಂತ ಹೇಳಿದ್ರು ಅವರು. ಅಪ್ಡೇಟ್ ಮಾಡ್ಬಿಟ್ಟು ನೋಡಿ, ಆಮೇಲೆ ಏನಾರ ಸ್ಪೀಕರ್ ಹೋಗಿದ್ರೆ ತಗೊಂಬನ್ನಿ ಅಂತ ಹೇಳಿದ್ರೆ.
ನೋಡ್ಬೇಕು ಏನಾಗಿದೆ ಅಂತ. ಯಾಕೆ ಯಾಕೆ ವಿಡಿಯೋ ಮಾಡೋದ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಹೆಂಗ್ ಮಾಡ್ಕೊಡ್ತಾನೆ ಮುದ್ದಿನಿಂಗ್ ಮಾಡ್ಕೊಂಡಿದ್ಯಾ. ಏನೇನ್ ಗೊತ್ತಾ ಫ್ರೆಂಡ್ಸ್, ಮೊಬೈಲ್ ರೆಡಿ ಮಾಡ್ಸ್ಕೊಂಡ್ ಬರಕ್ ಹೋಗಿದ್ನ, ರೆಡಿ ಆಗಿಲ್ಲ ಅಂತ ಮತ್ತೆ ಕೋಪ ಮಾಡ್ಕೊಂಡಿದ್ದೆ. ರೆಡಿ ಆಗಿರಕ್ ನಾನೇನ್ ಮಾಡಕ್ಕಾಗುತ್ತೆ, ನಾನ್ ಆಡ್ ತಗೊಳ್ಬೇಕಾದ್ರೆ ಚೆನ್ನಾಗಿರೋ ಫೋನ್ ತಗೊಳ್ಬೇಕು, ಇಲ್ಲ ತಗೊಳ್ಬೇಡ. ಏನೇನ್ ಗೊತ್ತಾ ಫ್ರೆಂಡ್ಸ್, ನೀವು ಅಕಸ್ಮಾತ್ MI ತಗೋಬೇಕು ಅಂತ ನೀವ್ ಏನಾದ್ರು ಐಡಿಯಾ ಮಾಡ್ಕೊಂಡಿದ್ರೆ ಅದೇ ಕಾಣಕೋ ತಗೋಬೇಡಿ. ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬಂತು, ಎರಡೂ ಮೊಬೈಲು ಗಾನ್ ಆಗಿದೆ. ನಂದು ಹಾಳಾಗಿದೆ, ನಮ್ ನವಿದು ಹಾಳಾಗಿದೆ. ನಮ್ ನವಿದು ವಾಯ್ಸ್ ಬರ್ತಾ ಇಲ್ಲ, ನಂದು ಫಿಂಗರೇ ಹೋಗ್ಬಿಟ್ಟಿದೆ. MI ಕಂಪ್ನಿದಂತೂ ಮೊಬೈಲ್ ತಾಳಕ್ಕೆ ಹೋಗ್ಬೇಕು ಆಗ್ತಾ ಇರುತ್ತೆ. ಒಂಚೂರು ಸ್ಟೋರೇಜ್ ಆಗಂಗಿಲ್ಲ, ಅದಕ್ಕೆ ಒಂಚೂರು ಒಂದ್ ಎರಡು ವಿಡಿಯೋ ಮಾಡ್ಕೊಂಡ್ರು ಅದಕ್ಕೂ ಹಾಳಾಗದೆಯ. ನಂಗಂತೂ ಹ್ಯಾಂಗ್ ಆಗಿರೋದನ್ನ ಹಿಂಗ್ ಅಂದಿ ಹಿಂಗಂದಿ ಹಿಂಗಂದಿ ಓಪು ಒಸಿ ಬರಲ್ಲ ಫೋನ್ ಮೇಲೆ. ಆಮೇಲೆ ಯಾವ್ದೇ ಕಾರಣಕ್ಕೂ MI ಮಾತ್ರ ತಾಳಕ್ಕೆ ಹೋಗ್ಬೇಡಿ. ಇವಾಗ ಹೊಸ ತಗೊಳವ ಅಂದ್ರೆ ದುಡ್ಡು ಇಲ್ಲ ಸದ್ಯಕ್ಕೆ ಬೇಡ. ಅದನ್ನೇ ರೆಡಿ MI ರೆಡಿ ಮಾಡ್ಕೊಳ್ಳೋದು ರೆಡಿನಾರ ಆಯ್ತೈತೆ, ಅದು ರೆಡಿ ಆಯ್ತಲ್ಲ. ಒಬ್ರೊಬ್ರು ಮೊಬೈಲ್ ಅಂಗಡಿಲಿ ಒಂದೊಂದರ ಹೇಳಿ ಕಳಿಸ್ತಾರೆ, ಅಪ್ಡೇಟ್ ಮಾಡಿ ಸರಿ ಹೋಗುತ್ತೆ. ಇನ್ನೊಂದ್ ಅಂಗಡಿಲಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ಅದು ಕಂಪ್ನಿದು ಅಂತ ಹೇಳ್ತಾರೆ. ಅದೇನಾಗೈತೋ, ಮೊಬೈಲ್ ಸರ್ವಿಸ್ ಸೆಂಟರ್ ಕಾಣ ಕೊಡ್ಬೇಕು, ಅವ್ರೇನಾದ್ರು ರೆಡಿ ಮಾಡಿ ಕೊಡ್ತಾರ ನೋಡ್ಬೇಕು. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಎಷ್ಟು ಹೇಳ್ತಾರೋ ಏನೋ ಗೊತ್ತಿಲ್ಲ. ಇವತ್ತ ಗುರುವಾರ, ಸಾಯಿಬಾಬು ಟೆಂಪಲ್ ಹೋಗಿಲ್ಲ, ಹೋಗೋಣ ಅಂತ ಹೇಳ್ದೆ ನಾನು. ಅಂದ್ರೆ ನಿಂಗೆ ಆಗಲ್ಲ ಕಣೆ ಬೇಡ ಅಂದ್ರು, ಅದಕ್ಕೆ ನನ್ ಫೋನ್ ಕೆಟ್ಟೋಗಿರೋದು. ರಿಪೇರಿ ಆಯ್ತೆ ಅಲ್ಲ, ಎರಡ್ ಮೂರ್ ದಿನ ಇದೆ ಇನ್ನ ಡಿಲಿವರಿಗೆ. ಆದ್ರೂ ಹೋಗ್ಬಿಟ್ಟು ಬರ್ಬೇಕಾಯ್ತು, ನಂಗೆ ಏನೋ ಹೋಗ್ಬೇಕು ಅನ್ಸ್ತಿತ್ತು. ಹೆಂಗಿದಾಳೆ ಅವಳು, ಆಗ್ತಾ ಇಲ್ಲ ಅಂದ್ರೆ ಒಂದೇ ಸುಮ್ನೆ ನಾನು ಹೋಗ್ಕೊಂಡು ತುಂಬಾ ಕುತ್ಕೊಳ್ಳೋದು ಇಲ್ಲ, ಮಂಗಳ ತಿನ್ನೋದವಳಲ್ಲ. ಸುಮ್ನೆ ಬಾಬುನ್ ಕೈ ಮುಕ್ಕೊಂಡು ಏನೋ ಯಾವಾಗ ಹೋದ್ರು ಅಷ್ಟೇ ತಾನೇ ನಾನು ಮಾಡ್ತಿದ್ದು. ಮನೇಲಿ ಐತೆ ಕೈ ಮುಗಿ ಗೊತ್ತಾಗುತ್ತೆ. ಆದ್ರೂ ಆ ದೇವ್ರ ಹತ್ರ ಹೋದಾಗ ಒಂಥರ, ಮನೇಲಿರ ದೇವ್ರಿಗೆ ಒಂಥರ ಅನ್ಸುತ್ತೆ. ದೇವಸ್ಥಾನ ಹೋಗಂಗೆ ಇಲ್ಲ ಹಂಗಿದೆ, ದೇವಸ್ಥಾನ ಯಾಕೆ ಕಟ್ಟಿಸಿದ್ರೆ ಮನೇಲಿ ತಂದು ಇಟ್ಕೋಬೋದಲ್ಲ ಅಂತ ಮಾಡ್ಬೋದು ಅದನ್ನು. ಸೊ ಹಾಗೆ ಚಪಾತಿ ಮಾಡ್ತಾ ಇದಾರೆ ನಮ್ಮ ನವಿಯವ್ರ ಅಮ್ಮ. ನವಿಯವ್ರ ಅಮ್ಮ ಅಲ್ಲ, ವಿಜಯವ್ರ ಅತ್ತೆ. ನಮ್ಮ ಕೆಳಗಡೆ ಕುತ್ಕೊಂಡು ಓದುತ್ತಿದ್ರು ಚಪಾತಿನ ಯಾವಾಗ್ಲೂ. ಅದ್ ಯಾಕಮ್ಮ ಚಪಾತಿ ಕೆಳಗಡೆ ಕುತ್ಕೊಂಡು ಓದುತ್ತೀಯಾ, ಇದು ಹಾಸ್ಕೊಂಡು ಒತ್ತು ಅಂತ ಹೇಳ್ಕೊಟ್ಟೆ. ಆಮೇಲೆ ಓಟ್ಲಿಗೂ ಇದೇ ರೀತಿ ತಗೋಬೇಕು ಕಣೆ, ಬೇಗ ಬೇಗ ಪಟ ಪಟ ಅಂತ ಒತ್ಬೋದು ಚಪಾತಿನ ಅಂತ ಹೇಳಿದಾರೆ. ಚಪಾತಿ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಇದಾಗ ಓದ್ತಿದ್ದಾರೆ ಅಂತ. ಆಮೇನ್ ಲಾಸ್ಟ್ ಇನ್ನೊಂದೇ ಒಂದಿದೆ, ಎಲ್ಲ ಬೇಯಿಸಿ ಆಗ್ಲೇ ಎಲ್ಲ ಇದ್ ಮಾಡಿದ್ದಾರೆ. ಹಾಟ್ ಬಾಕ್ಸ್ ತೆಗಿಯಮ್ಮ, ಎಲ್ಲ ಬೇಯಿಸ್ ಮಡಗಿದ್ದಾರೆ. ಇನ್ನೊಂದ್ ಸ್ವಲ್ಪ ಇಲ್ಲಿದೆ. ಇದೊಂದ್ ಚಪಾತಿ ಹೊತ್ತು ಹೆಂಗ್ ಓದುತ್ತೀಯಾ ತೋರ್ಸೋಣ. ನಾವೊಂಥರ ಪಿರಿಯಪ್ಪನ ಸ್ಟೈಲ್ ಅಲ್ಲಿ ಓದೋದು, ಒಬ್ರೊಬ್ರಿಗೆ ಗೊತ್ತಾಗ್ ಬರಲ್ಲ. ನಾನು ಓದೋದನ್ನೇ ತುಂಬಾ ಜನ ಹೇಳ್ತಾರೆ, ನೀವೊಂಥರ ಸಿಸ್ಟರ್ ಬೇರೆ ರೀತಿ ಓದುತ್ತೀರಾ ಚಪಾತಿನ ಅಂತ ಹೇಳ್ತೀರಾ. ನಮ್ಮ ಹೆಂಗ್ ಓದುತ್ತಾರೆ ಅಂತ ನೋಡಿರಿ ನೋಡಿ. ನಮ್ಮನ ಎಲ್ಲರಂಗ ಓದ್ತಾರೆ ಅನ್ಸುತ್ತೆ. ಇಲ್ಲ ನಾನು ನಮ್ಮಂತಾರ ಒಂದೇ ಕೈಯಲ್ಲಿ ಓದೋದು, ಇಲ್ಲೆಲ್ಲ ಎರಡು ಕೈಯಲ್ಲಿ ಓದ್ತಾರಲ್ಲ, ಅಂದ್ರೆ ಎರಡ್ ಕೈಯಲ್ಲಿ ಲಟನ್ ಗೆಟ್ಕೊಂಡು ಓದ್ತಾರೆ, ಎರಡ್ ಕೈಲಿ ಓದಲ್ಲ ಹಂಗಿರ್ಕೊಂಡು ನಾವು ಒಂದೇ ಕೈಯಲ್ಲಿ ಲಟಿಸ್ತೀವಿ. ಅಮ್ಮನು ಲಟಸ ಏನಂದ್ರೆ ನಾ ಅಮ್ಮನ ಇಟ್ಕೊಬಿಟ್ಟಿದ್ದಾನೆ ಇವಾಗ, ಏನೇ ಮಾಡ್ಬೇಕು ಆದ್ರೂ. ಲೈಟರ್ ಯಾಕೋ ಹತ್ತುತಾನೆ ಇಲ್ಲ ಫ್ರೆಂಡ್ಸ್ ಅದ್ರಲ್ಲಿ. ಆಮೇಲಿಂದ ಗ್ಯಾಸ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದ್ರಿಂದ ಅದು ಬುಗ್ ಬುಗ್ ಅಂತ ಉರಿಯುತ್ತೆ. ಏನೋ ಒಂಥರ ಕ್ಲೀನ್ ಮಾಡಿಸಿಲ್ಲ, ಕ್ಲೀನ್ ಮಾಡಿಸ್ಬೇಕು ಅದು ಒಲೆನ. ಅದು ಕ್ಲೀನ್ ಮಾಡ್ಸಾದ್ಮೇಲೆ ಸರಿ ಹೋಗ್ಬೋದೇನೋ. ನಾನು ದೋಸೆ ಹಂಚಿಟ್ಟು ಬೇಯಿಸ್ತೀನಿ, ಅಮ್ಮ ರೊಟ್ಟಿ ಹಂಚಿಟ್ಬಿಟ್ಟು ಬೇಯಿಸ್ತಾರೆ. ನಾನು ಹಂಗೆ ಬೇಯಿಸಿದಾಗಿದೆ. ದೋಸೆ ಚೆನ್ನಾಗಿ ಬರುತ್ತೆ ಅವಾಗ, ಆದರೆ ರೊಟ್ಟಿದು ಇದು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ದೋಸೆ ಇದ್ರ ಮೇಲೆ ಬೇಯಿಸೋಕ್ಕೆ ಒಂದೊಂದ್ಸಲಿ ದೋಸೆ ಚೆನ್ನಾಗಿ ಬರಲ್ಲ ಅನ್ಸುತ್ತೆ, ಆದರೆ ಹೇಳ್ತಿದ್ರು ಅಮ್ಮ. ಅದರಿಂದ ನಾನು ತಿಳ್ಕೊಂಡೆ ನೋಡಿ. ಎಲ್ಲ ಒಂದೊಂದಾಗಿ ಬೇಯಿಸೋದು. ಲಾಸ್ಟ್ಗೆ ಪುಟ್ಟ ಚಪಾತಿ ನಮ್ಮ ದಿವಂಗೆ. ದಿವ ಎಲ್ಲಿದಾನೆ ನಮ್ ದಿವಿ ನೋಡಿ ಇಲ್ಲಿ. ಚಡ್ಡಿ ಹಾಕಿಲ್ಲ ನಮ್ ದಿವಿ, ನಾಚಿಕೆ ಪಡ್ತಿದ್ದಾರೆ ನೋಡಿ. ಹೆಂಗೆ ನಾಡ್ಕ ಆಡ್ತಿದ್ದಾರೆ ನಮ್ ದಿವಿ ಅವರು. ಓ ನೋಡ್ತಾವ್ರ ಅವ್ರು ನಿನ್ನೆನೆ ಗೊತ್ತಾಯ್ತು ನಮ್ಗೆ. ಕನ್ನಡಿ ಒಂದ್ಸಲ ನೋಡೋಣ ಇಲ್ಲಿ ಅಮ್ಮ ಕನ್ನಡಿ ಮಗನ. ಏನಂದ್ರೆ ನಮ್ಮನೆಯವರು ಎಷ್ಟು ಹಿಂಸೆ ಕೊಡ್ತಾರೆ ದಿವಂಗೆ ಅಂದ್ರೆ, ಹಿಂಸೆ ಕೊಟ್ಟಿ ಕೊಟ್ಟಿರ್ತಾರೆ. ಅವ್ನ ಮುಚ್ಚ ಅವ್ರ ಅಪ್ಪಂಗ್ ಕೊಡಲ್ಲ, ನನಗ್ ಕೊಡ್ತಾನೆ. ಆದ್ರೆ ಅದಕ್ಕೆ ಹೊಟ್ಟೆ ಹೋಗಿ ನಮ್ಮನವ್ರಿಗೆ. ಅಮ್ಮಂಗ್ ಆದ್ರೆ ಕೊಡ್ತಾನೆ, ಅಪ್ಪನೇ ಎಲ್ಲ ಕೊಡ್ಸೋದು ಅಂದ್ರೆ ಅಮ್ಮಂಗ್ ಕೊಡೋದಲ್ಲ ಅಂದ್ರಿ ಮುತ್ತ. ಏನಂದ್ರೆ ನಾನು ದೇವರಿಗೆ ಹೂವು ಮುಡ್ಸಿದ್ರೆ ಅದು ನಂಗೆ ಬಿಟ್ಟು, ಅಂದ್ರೆ ಇವತ್ ಇವಾಗ ಶನಿವಾರ ಪೂಜೆ ಮಾಡಿರ್ತೀನಿ ಅಂದ್ರೆ ಆ ಹೂವನ್ನ ಮತ್ತೆ ನಾನು ಶನಿವಾರ ತೆಗಿತಿದ್ದೆ ಹೂವನ್ನ.
ಹಂಗ್ ಬಿಡ್ಬೇಡ್ದಂತೆ, ತೆಗ್ಬಿಡ್ಬೇಕಾದ್ರೆ ಪೂಜೆ ಮಾಡಿ ಒಂದೊಂದ್ ಒಂದು ಹೂವ ಇಟ್ರು ತುಳಸಿ ಇಟ್ಟು ಏನು ಆಗಲ್ವಂತೆ, ಆ ದೇವ್ರಿಗೆ ತೆಗ್ದುಬಿಟ್ಟು ಪೂಜೆ ಮಾಡ್ಬೇಕಂತೆ. ಅವತ್ತು ಶನಿವಾರ ಬಿಟ್ಟರೆ ನಾನು ಮುಂದೆ ಶನಿವಾರಕ್ಕೆ ಅದು ಹೂವ ತೆಗ್ದ್ಬಿಟ್ಟು ಮತ್ತೆ ಪೂಜೆ ಮಾಡುವೆ. ನಾನು ಯಾವಾಗಲೂ ಅಲ್ಲೇ ಬಿಟ್ಟಿರುವೆ ಹೂವನ್ನ. ಹಂಗ್ ಪೂಜೆ ಮಾಡ್ಬೇಡ್ದು, ಹೂವ ತೆಗ್ದ್ಬಿಟ್ಟು ಬೇಕಾದ್ರೆ ಪೂಜೆ ಮಾಡಿ ಏನೂ ಆಗಲ್ಲ, ಆ ದೇಹ ಹಂಗ್ ಪೂಜೆ ಮಾಡ್ಬೇಡ್ದು ಅಂತ ಹೇಳಿದ್ರು. ಅದರಿಂದ ಹೂವ ತೆಗ್ದ್ಬಿಟ್ಟೇ ಪೂಜೆ ಮಾಡ್ತಾ ಇದ್ದೀವಿ. ಅಮ್ಮ ಈ ಡೇ ಬಂದ್ರೆ ನಮ್ಮನವ್ರಿಗೆ ಜಾಸ್ತಿ ಗಿಡದ ಮೇಲೆ ಗಮನನೇ ಇರಲ್ಲ. ಅಮ್ಮ ಯಾವಾಗ್ಲೂ ಹಾಕೋರು ಇದಕ್ ಮರ್ತ್ಕೋಬಿಟ್ಟಿದ್ದಾರೆ, ಒಳಗಡೆ ಇರೋಕೆಲ್ಲ ಹಾಕಿದ್ದಾರೆ. ಏನ್ ಗೊತ್ತಾ ಫ್ರೆಂಡ್ಸ್, ತುಳಸಿ ಗಿಡಕ್ಕೆ ಬೇರೆ ಗಿಡಕ್ಕೆ ಪರವಾಗಿಲ್ಲ, ತುಳಸಿ ಗಿಡಕ್ಕೆ ಮಾತ್ರ ಡೈಲಿ ನೀರ್ ಹಾಕ್ಬೇಕು. ನೋಡಿ ಎಷ್ಟು ನಿಧಾನ ಮಾತಾಡ್ತಿದ್ದಾರೆ ಅಂದ್ರೆ, ಯಾರ ಇವ್ರು ಮಾತಾಡೋದ್ ಕೇಳಿಸ್ಕೊಬಿಡ್ತಾರೆ ಅನ್ನಂಗೆ ಆತರ ಹೇಳ್ತಿದ್ದಾರೆ. ಇವಾಗ ಬೇಸಿಗೆ ಬೇರೆ ಬರ್ತಲ್ಲ, ಅದರಿಂದ ಡೈಲಿ ನೀರ್ ಹಾಕ್ಲೇಬೇಕು. ನಾನು ಮನಿ ಪ್ಲಾಂಟ್ ಹೊಂಟೋಗ್ಬಿಡ್ತಲ್ಲಪ್ಪ ಜಾಸ್ತಿ ದುಡ್ಡು ಕೊಡ್ ತಂದಿದ್ದು ಅನ್ಕೊಂಡಿದ್ದೆ, ಇಲ್ಲ ಚೆನ್ನಾಗೆ ಹಬ್ಬುತ್ತಿದೆ ಮೇಲೆ. ಅಲ್ಲ ನಾ ಅಮ್ಮಂಗೆ ನಾನು ವಾಷಿಂಗ್ ಮಿಷಿನ್ದು ಒಂದೇ ಒಂದ್ಸಲ ಹೇಳ್ಕೊಂಡಿದ್ದು ಫ್ರೆಂಡ್ಸ್, ಕಲ್ತ್ಕೊಬಿಟ್ಟಿದ್ದಾರೆ. ನಾನು 15 ದಿನಗಂಟ ಕಲ್ತೇ ಇದ್ದಿದ್ದಿಲ್ಲ, ಮದ್ವೆ ಆಗಿ ಬಂದ ಮೇಲೆ ನಮ್ಮನವ್ರು ಹೇಳ್ಕೊಟ್ಟು ಆಮೇಲೆ ಕಲ್ಸಿದ್ರು. ಏನ್ರಿ ನನ್ನ ಇವ್ರು ಏನಂದಿದ್ರು ಅಂದ್ರೆ, ಬೆಂಗಳೂರಿಗೆ ಬಂದಾಗ ಇನ್ನಿವಳು ಅಪ್ಡೇಟ್ ಆಗೋದು ತುಂಬಾ ಇದೆ ಅಂತ ಹೇಳಿದ್ರು. ಬಟ್ಟೆ ಅಂಗಡಿಗೆ ಹೋಗಿದ್ರು, ಅಲ್ಲ ಬಟ್ಟೆ ಅಂಗಡಿಗೆ ಹೋಗಿದ್ದು ಅವಾಗ ಹತ್ರ ಹೇಳಿದ್ರು. ಇವಾಗ ಅದಕ್ಕಿಂತ ಡಬಲ್ ಖರ್ಚು ಮಾಡಿಸ್ತೀನಿ ಎಲ್ಲ ತಿಳಿಸ್ತೀನಿ. ಇಲ್ಲ ಎಂಥದ್ದು ಇಲ್ಲ, ಎಲ್ಲ ಆಗಿದ್ದೀನ ನಿನಗ್ ಗೊತ್ತಾಗಲ್ಲ ಅಷ್ಟೇನೆ. ಅಂದ್ರೆ ಬಟ್ಟೆ ತಗೊಳಕ್ ಹೋಗಿದ್ದು ಫ್ರೆಂಡ್ಸ್ ಅಲ್ಲಿ, ಅಲ್ಲ ಕೇಳಿ, ಬಟ್ಟೆ ತಗೊಳಕ್ ಹೋಗಿದ್ದು ಫ್ರೆಂಡ್ಸ್ ಅಲ್ಲಿ. ನಾನು 300 ರೂಪಾಯಿ ಬಟ್ ಟಾಪ್ ಆದ್ರೂ ಚೆನ್ನಾಗಿ ಕಾಣ್ಬೇಕು ನನಗೆ ಅದು. ಇವ್ರೇನಂದ್ರೆ 100 ರೂಪಾಯಿ ಟಾಪ್ ತಗೊಂಡ್ರು ಚೆನ್ನಾಗಿಲ್ಲ ಅದು, ಆತರ ಇತ್ತು. ನನಗೆ ಇಷ್ಟ ಆಗ್ಬೇಕು ತಾನೇ, ನನಗೆ ಚೆನ್ನಾಗಿ ಕಾಣಂಗಿರ್ಬೇಕು ಅದು. ಚೆನ್ನಾಗಿರಲ್ಲ, ನನಗೆ ಚೆನ್ನಾಗಿ ಕಾಣಂಗಿರ್ಬೇಕು. ನನಗೆ ಗ್ರೀನ್ ಕಲರ್ ಒಂದು ಟಾಪು ಒಂಥರ ನೇರ್ಲ ಅವ್ಳು ತಗೊಂಡಿದ್ದು, ನನಗೆ ಇಷ್ಟ ಆಗಂಗಿರ್ಬೇಕು ಅವ್ರವ್ರಿಗೆ ಇಷ್ಟ ಆದಂಗೆ. 300 ರೂಪಾಯಿ ಆದ್ರೂ ಚೆನ್ನಾಗಿ ಕಾಣ್ಬೇಕು ನಾನು. ಅದಕ್ಕೆ ಇವರು ಎಲ್ಲಾರ ಮುಂದೆ ಫ್ರೆಂಡ್ಸ್ ಬಟ್ಟೆ ಅಂಗಡಿಲಿ ಇನ್ನೂ ಅಪ್ಡೇಟ್ ಆಗೋದು ತುಂಬಾ ಇದೆ, ಇವಾಗಲ್ವಾ ಬಂದಿರೋದು ಬೆಂಗಳೂರಿಗೆ ಅಂತ ಹೇಳಿದ್ರು. ಅದಕ್ಕೆ ಜಾಸ್ತಿನೇ ಎಷ್ಟು ಜಗಳಾಡಿದ್ ಮದ್ವೆ ಆಗಿ ಎಷ್ಟೊಂದ್ ವಾರ ಆಯ್ತಲ್ಲ, ಅಷ್ಟೇನೆ ಒಂದ್ ವಾರದಲ್ಲೇ ತುಂಬಾ ಜಗಳಾಡಿದೀವಿ. ಆ ಮಾತು ಎಲ್ಲರ ಮುಂದೆ ಅಂದ್ರೆ ಬೇಜಾರಾಗಿ ಆಗುತ್ತಲ್ಲ ಅದ್ರಿಂದ. ನೋಡಿ ಫ್ರೆಂಡ್ಸ್ ಹೆಂಗೆ ಅಂತ ಬರಲೇ, ಹಂಗೆ ಹೆಂಗೆ ಅಂತ ನಮ್ ದಿವ ನೋಡಿ, ಅಪ್ಪ ಅಮ್ಮ ಏನೋ ಮಾಡ್ತಿದ್ದಾರೆ, ಜಗಳ ಆಡ್ತಿದ್ದಾರೆ ಅನ್ಕೊಂಡು ಬಂದ್ಬಿಡಿದ್ದಾನೆ. ಇವನಿಗೆ ಖುಷಿ ಇಬ್ರು ಏನಾರು ವಾದ ಮಾಡೋದು ಏನಾರ ಆದ್ರೆ ಅಲ್ಲ. ನಡಿ ಒಳಗಡೆ ಬನಿನ್ ಬೇರೆ ಹಾಕೋಬಿಟ್ಟಿದ್ದಾನೆ ಒಳಗಡೆ ನಮ್ ದಿವ ಮತ್ತು ಎಲ್ಲಿಗೆ ತಗೊಂಡಿದ್ದೀರ ಚಂಬಾ, ಮೂರ್ ನಾಮ ಹಾಕೋಬಿಟ್ಟಿ ಹೋಗಿ. ನಾವ್ ಅವಾಗ ಹೋಯ್ತಿದ್ದು ಏನು ಕೇಳು, ನಾವ್ ಇದಕ್ ಹೋಗ್ತಿದ್ವಿ. ಅದೇನೇ ಅದೇನಂತಾರೆ, ಅದೇ ಗೋವಿಂದ ಗೋವಿಂದ ನಾನು ಮಣ್ಣಿನ ಜೊತೆ ಹೋಗುವೆ. ಇವಾಗ ಎಲ್ಲಿ ಮಕ್ಕಳು ಹೋಗದೇ ಇಲ್ಲ ನಾಚ್ಕೊಂಡಿ ಬೇಕಾದ್ರೆ ಅಲ್ವಾ. ಆದ್ರೂ ಹೆಣ್ಮಕ್ಳು ಹೋಗಕ್ಕೂ ಇವಾಗ ಇದಾಯ್ತಾ, ಅವಾಗೇನೋ ಬಿಡಪ್ಪ ಅನ್ಬೋದೈತಿ. ಇವಾಗ ಹೆಣ್ಮಕ್ಳು ಹೋಯ್ತಾರ, ಯಾರು ಹೋಗಲ್ಲ ಹೆಣ್ಮಕ್ಳು. ಗಂಡ್ ಮಕ್ಳು ನನ್ ತಮ್ಮ ನಮ್ ರೋಯ್ತವನಲ್ಲ ಹೋಗದೇ ಇಲ್ಲ ಅವನು, ಬೇಕಾ ನಮ್ ನಿತಿನ್ ಕಳಿಸ್ಕೊಬಿಟ್ರು ನಮ್ ರೋಹಿತ್ ಹೋಗಲ್ಲ. ಏ ಹೋಗಮ್ಮ ಯಾರು ಹೋಯ್ತಾರೆ ನೋಡಿ ನೋಡಿ, ಹಿಂಗೆ ಮಾಡ್ತಾನೆ ನಾವ್ ಏನಾರ ಇಲ್ಲ ಅಂದ್ರೆ ಹಿಂಗೆ ಮಾಡ್ತಾನೆ ಕಳ್ಳ. ಗೇಟ್ ಮೇಲೆ ಹತ್ಬಿಟ್ ನಿಂತ್ಕೊಬಿಡ್ತಾನೆ. ಇವಾಗ ಫೋನ್ ಎಷ್ಟು ಇಸ್ಕೊಳ್ರಿ, ಏನ್ ಇನ್ನೊಂದ್ಸಲಿ ತೋರ್ಸೋ, ಏಯ್ ಇನ್ನೊಂದ್ಸಲಿ ತೋರ್ಸೋದೇನು, ಅಲ್ಗೋಗು ಫ್ರಿಜ್ ಹತ್ರ ಹೋಗು, ಯಾರಿಗೆ ಏನ್ ಮಾಡ್ತಿದ್ದೆ ತೋರ್ಸು. ಇವಾಗ ಹೇಳು ನೋಡಿ, ಅವ್ರ ಅಪ್ಪಂಗೆ ಹೊಡಿಯಕ್ ಹೋಯ್ತಾರದ್ ಹೆಂಗ್ ಹೊಡಿದಾಳೆ ಅವ್ರ ಅಮ್ಮ ಅನ್ನೋದು ನೋಡ್ಕೊಂಡು ಹೋದೆ. ಅವನು ನಾನ್ ಹಿಡ್ಕೊಂಡು ಹಿಂಗ್ ಹೋಯ್ತೀನಲ್ಲ ಹಂಗೆ ಹೋಯ್ತಾವನಲ್ಲ. ನನ್ ವಿಡಿಯೋ ಯಾವಾಗ ಆನ್ ಮಾಡ್ರಿ ಅಂದೆ ಸೈಲೆಂಟ್ ಆದ. ಏಯ್ ಯಾರ್ಗೋ ಯಾರಿಗಿದು ಹಾಕ್ಬಿಡೋದು ಚಡಿ ನೋಡು, ನಿನ್ ಚಡ್ಡಿನ ಅಮ್ಮಮ್ಮ ಬೇಡ ಪಾಪ ಅಪ್ಪ ಅಮ್ಮ ನಂಗು ಬೇಡ ಅಪ್ಪ ಮುಡಿ ಅಪ್ಪ ಏ ಹೊಡ್ಬಿಡ್ತಾನೆ ಮುದ್ದಕ್ಕೋಣ.
ಗುರುಡೆ ಆಗ್ತೀನಿ ಅಂತ ಅವನೆ ಅವನ ಭಾಷೆಲಿ. ಸುಮ್ನಿದ್ರೆ ಸರಿ ಡ್ಯಾಡಿ ನೀನು ಗುರುಡೆ ಆಗ್ತೀನಿ ಅಂದ್ರೆ ನಿಜ ಕುಡಿತಾನಲ್ಲ ಫ್ರೆಂಡ್ಸ್. ಏನು ಹೋಗಲೇನ್ ನನ್ನ ಹತ್ರ ಇಡ್ಬೇಡ ನೋಡಿ ಫ್ರೆಂಡ್ಸ್. ಅಯ್ಯೋ ಯಾರು ಗೆದ್ರಿಲ್ಲ ಅಂದ್ರೆ ನನ್ನ ಮಗಂಗ್ ಗೆದ್ರಂಗ ಆಗಿದಲ್ಲ ಹೌದು. ಒಬ್ಬ ನಿನ್ಗೆ ಎದ್ರಸ್ತಾನಲ್ಲ ಅವ್ನ್ ಬಡಿತೀನಿ ಅಂತ ಹೇಳು. ನನಗೆ ಎದ್ರಸ್ತೀಯಾ ಅನ್ನು ಅವಣ್ಣಂಗಿದು ಅವಣ್ಣಂಗ್ ವಿಡಿಯೋ ನೋಡಕ್ ಹೇಳಿದ್ದನ ನಂಗೆ ಕತ್ತುಕ್ ಬಡ್ಡಿ ಇಡ್ಕೊಂಡಿ ಎದುರಿಸ್ತೀಯಾ ಮಾಮ ಅಂತ ಅನ್ನು. ದಿವಾ ದಿವಾ ಅಮ್ಮಮ್ಮಂಗ್ ಬಾರ ಅಮ್ಮ ನೋಡಿ ಬಿಸಿ ಬಿಸಿ ಚಪಾತಿ ಹಾಗೆ ಪಲ್ಯ ಬಂದಿದೆ ನಮ್ ನವಿದು. ಊಟ ಆದ್ಮೇಲೆ ವಾಕಿಂಗ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಟೆರೆಸ್ ಮೇಲೆ. ನಮ್ದು ಅಪಾರ್ಟ್ಮೆಂಟ್ ಇದೆಯಲ್ಲ ಎದುರುಗಡೆ, ಅದ ಅಲ್ಲಿ ಯಾರೋ ಡ್ಯಾನ್ಸ್ ಕಲಿತಾ ಇದ್ದಾರೆ. 1 2 3 4 6 ಅಂತ ಏನೇನೋ ಹೇಳ್ತಾ ಇದ್ದಾರೆ. ನಮ್ ನವಿ ಏನಪ್ಪ ಇಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಗೇಮ್ ಆಡ್ತಾ ಇದ್ದಾರೆ. ಮೊಬೈಲ್ ಹಾಳಾಗಿದೆಯಲ್ಲ, ಸೌಂಡ್ ಅಂತೂ ಬರೋಲ್ಲ, ಗೇಮ್ ಆದರೂ ಆಡೋಣ ಅಂದ್ಬಿಟ್ಟು ಯಾವುದೋ ಫಾರ್ಮಸಿನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆ ಗೇಮ್ ಇವ್ರಿಗೆ ಇಷ್ಟ ಆಗ್ಬೇಕು, ನನಗಂತೂ ಇಷ್ಟ ಇಲ್ಲ. ಆಡ್ತಾನೆ ಇರ್ತಾರೆ ಎನಿ ಟೈಮ್, ನಾನು ಡಿಲೀಟ್ ಮಾಡ್ದಂಗೆ ಮಾಡ್ದಂಗೆ ಡೌನ್ಲೋಡ್ ಮಾಡ್ಕೊತಾರೆ ಆಡ್ತಾರೆ. ಡಿಲೀಟ್ ಮಾಡ್ರೆ ಮೊದಲಿಂದ ಬರ್ತದು. ಇವರು ಎಷ್ಟೊಂದು ಕಷ್ಟಪಟ್ಟು ಕೋಳಿ ತಾಂಡಿರ್ತಾರೆ, ಹೊಸ ತಾಂಡಿರ್ತಾರೆ, ಅದು ಹಾಲು ಕರೀದಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಹ್ಞೂ ಕೋಳಿ ಇರುತ್ತೆ, ಪಿಜ್ಜಾ ಇರುತ್ತೆ, ಏನೇನೋ ಮಾಡೋದಿರುತ್ತೆ. ಪಿಜ್ಜಾ ಇರಲ್ಲ, ಬರೀ ನಾವು ಟೊಮೊಟೊ ಬೆಳಿಬೇಕು. ಇದು ಟೊಮೊಟೊ ಮೇಲಿಂದ ಜೋಳ ಅದೆಲ್ಲ ಬೆಳಿಬೇಕು. ಬ್ಯುಸಿ ಆಗ್ಬಿಟ್ಟು ಗೇಮ್ ಮಾಡ್ತಾರೆ ನೋಡಿ. ಅದರಲ್ಲಿ ನಾವ್ ಆ ಕಡೆ ಕಡೆ ನಮ್ ತೋಟದಲ್ಲಿ ಬೇರೆಯವ್ರು ಬಂದು ಆಡ್ತವ್ರಿ, ಹಾಕೊಂಡು ಆಡ್ಬೇಕು ನೋಡಿ. ಈ ತರ ಗೇಮ್ ಇದು ಟೊಮೊಟ. ಏ ಬಾ ಬೇಗ ಇವಾಗ ನೀರ್ ಹಾಕೋದು. ನೀರ್ ಹಾಕ ತಕ್ಷಣ ಎಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ಬಿಟ್ಟಿದೀವಿ ಬಾರಮ್ಮ ನಾವು ಎಲ್ಲ. ನಾನು ಆಡಿದೀನಿ ಎಲ್ಲ ಬೆಳ್ಕೊಂಡಿರ್ತೀನಿ. ನಾನು ಚಿನ್ನಪ್ಪ ಬಾಲ ಆಟ ಆಡೋದು. ಬರಪ್ಪ ಹೋದ್ಯಪ್ಪ ಓದಿ ಜೋರ ಓದಿ ಬಿಡ್ಬೇಡ ನೋಡಿ. ಕೈಯಲ್ಲಿ ಹೊಡಿತಾನೆ ಇಲ್ಲ ಕಾಲಲ್ಲಿ ಹೊಡಿತಾನೆ, ಕಾಲಲ್ಲಿ ಹೋದ ಅಲ್ಲಿ ಹೋಯ್ತು ಅಜ್ಜಿ ಹತ್ರ. ನವಿ ನನ್ನ ಒಬ್ಳನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡ್ ಬಂದಿದ್ದಾರೆ. ಕುಡೀರಿ ಅವ್ರಮ್ಮ ಮಾಡ್ಕೊಡಿ ಅಂತ. ಏನಿಲ್ಲ ಫ್ರೆಂಡ್ಸ್, ಇದ್ರಲ್ಲಿ ಏನ್ ಹಾಕಿಲ್ಲ. ಮಜ್ಜಿಗೆ ಅಂದ್ರೆ ಏನೆಲ್ಲ ಹಾಕ್ಬಿಟ್ಟೆ ಮಾಡ್ಬೇಕು ಅಂತ ಏನ್ ರೂಲ್ಸ್ ಐತಾ? ಹೌದು, ನಮ್ ಕಡೆ ಒಂದೊಂದು ರೂಲ್ಸ್ ಇದೆ. ಹಂಗ ಬೇಡ ಕೊಡಿ, ಕುಡ್ಕೊತೀನಿ ನಾನೇ, ಚೆನ್ನಾಗೈತೆ. ಬಂದ್ಬಿಡು ಒಂಥರ ಕಡ್ದಿದ್ದಾರಲ್ಲ ಚೆನ್ನಾಗಿದೆ. ಸಕ್ 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 ಸಕ್ಕದಾಗಿದೆ. ಬೆಣ್ಣೆ ಬೆಣ್ಣೆ ತರ ಬಂದು ಮಾಡೈತಲ್ವಾ? ಹ್ಮ್ ಕಡ್ದಿದ್ದಾರೆ ಇದ್ರಲ್ಲಿ. ಇನ್ನೂ ಕುಡಿಬೇಕು ಅನ್ಸೈತೆ ಎಲ್ಲ ಕುಡ್ಕೋಟ. ಮೊಸರು ಮಜ್ಜಿಗೆ ಕುಡಿಬಾರ್ದು ಅಂತಾರಲ್ರಿ, ಕುಡಿಬೇಡ ಅಂತಾರೆ. ವಾಕ್ ಮಾಡಿ ಇವಾಗ ಒಂದು 10 ರೌಂಡು ಬನ್ರಿ, ಇವ್ರ ಬದಲು ನಾನೇ ವಾಕ್ ಮಾಡೋದಾಗೈತೆ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್.